ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಸಾಯಿ ಪಾಕಶಾಲೆ. ನಾನಿವತ್ತು ನಿಮಗೆ ಮ್ಯಾಂಗೋ ಕಸ್ಟರ್ಡ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ 1.5 spoon ಅಷ್ಟು ವೆನಿಲ್ಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 bowl ಯಾಕೆ ತೊಗೊಂಡಿದ್ದೀನಿ ಅಂದರೆ, 1 mangoನ ಪ್ಯೂರಿ ಮಾಡ್ಕೊಬೇಕಾಗುತ್ತೆ. ಹಾಗೆ 1 bowl ಸಕ್ಕರೆ. ನಾನೇನು ತೋರಿಸ್ತಿದ್ದೀನಿ, ಮೆಷರ್ಮೆಂಟ್ ಕಪ್ಪಲ್ಲಿ 2 cup ಹಾಲು ತೊಗೊಂಡಿದ್ದೀನಿ. ಇವಾಗ ನಾವು ಮ್ಯಾಂಗೋನ ಪ್ಯೂರಿ ಮಾಡ್ಕೊಳ್ಳೋಣ. ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಹಾಗೆ ರುಬ್ಕೊಬೇಕು. ಇವಾಗ ನೋಡಿ ಎಷ್ಟು ತಿಕ್ಕಾಗಿ ಪ್ಯೂರಿ ಆಗಿದೆ. ಇವಾಗ ನಾವು ಹಾಲು ಕಾಯ್ಲಿಕ್ಕಿಡೋಣ. 2 cup ಹಾಲು ಹಾಕ್ಕೊತ ಇದ್ದೀನಿ. ಹಾಲು ಸ್ವಲ್ಪ 1 ಕುದಿ ಬಂದರೆ ಸಾಕು. ಇವಾಗ ನೋಡಿ ಹಾಲು 1 ಕುದಿ ಬಂದಿದೆ. ಇದಕ್ಕೆ ನಾನೀಗ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇರಬೇಕು. ಇವಾಗ ಸಕ್ಕರೆನೂ ಕರಗಿದೆ. ನಾನು ಇದಕ್ಕೆ ಕಸ್ಟರ್ಡ್ ಪೌಡ್ರನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದು ತಿಕ್ಕ ಆಗುತ್ತೆ ಫ್ರೆಂಡ್ಸ್, ತುಂಬ ದಪ್ಪ ಬರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊತ ಇರಿ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮ್ಯಾಂಗೋ ಪ್ಯೂರಿನ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಗಂಟು ಗಂಟು ರೀತಿ ಆಗುತ್ತೆ. ಅದನ್ನು ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವು ಹೀಗೆ ತಿರುಗ್ತಾನೇ ಇರಬೇಕು. ಅದು ಗಟ್ಟಿ ಆಗ್ತಾ ಇರುತ್ತೆ. 1 ಹದ ಬರೋ ತನಕ ನಾವು ಹೀಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ನೋಡಿ ಇದು ಆಗಿದೆ. ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ತುಂಬ ಕಂಪ್ಲೀಟಾಗಿ ತಣ್ಣಕ್ಕೆ ಹಾರಿರಬೇಕಿದ್ದು. ಈಗ ಇದನ್ನು ನಾನು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಇವಾಗ ಹಾರಿದೆ. ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ 1-20 minutes. ಅದು ಚಿಲ್ ಆಗಲಿಕ್ಕೆ ಇಡ್ತೀನಿ. ಇವಾಗ ನೋಡಿ ಇದು ಫ್ರಿಜ್ಜಲ್ಲಿ ಇಟ್ಟು ತಂದಿದ್ದೀನಿ. ಈಗ ನಾನು ಕಟ್ ಮಾಡಿರೋ ಮ್ಯಾಂಗೋ ಸ್ಲೈಸಸ್ನ ಹಾಕ್ಕೊಳ್ಳೋಣ ಇದಕ್ಕೆ. ಹಾಗೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಬೋದು ಫ್ರೆಂಡ್ಸ್. ನೋಡಿ ಈಗ ಸಿಂಪಲಾಗಿ ಮ್ಯಾಂಗೋ ಪುಡ್ಡಿಂಗ್ ರೆಡಿಯಾಗಿದೆ. Thank you for watching.